ಉಪಸಭಾಪತಿ ಆರೋಗ್ಯದಲ್ಲಿ ಏರುಪೇರು ಚೆನ್ನೈನ ಆಸ್ಪತ್ರೆಗೆ ದಾಖಲಾದ ಆನಂದ್ ಮಾಮನಿ ಸದ್ಯ ಯಾವುದೇ ಸಮಸ್ಯೆ ಇಲ್ಲ ಎಂದ ಕುಟುಂಬಸ್ಥರಿಂದ ಮಾಹಿತಿ. ಮೋದಿ ಕಾಲದಲ್ಲಿ ಕಾಶಿ ವಿಶ್ವನಾಥ್ ಮಥುರಾ ಕೃಷ್ಣನು ಮುಕ್ತನಾಗ್ತಾನೆ, ದೇವಸ್ಥಾನ ಕೆಡವಿ ಮಸೀದಿ ಕಟ್ಟಿದ್ದಾರೋ ಅದೆಲ್ಲ ಖಾಲಿ ಮಾಡಿಸ್ತೀವಿ, ಶಹಾಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಬೆಳಗಾವಿಯಲ್ಲಿ ಮಕ್ಕಳ ಕಳ್ಳರ ವದಂತಿ ಹಿನ್ನೆಲೆ ಬೆಳಗಾವಿ ಪೊಲೀಸರಿಂದ ಜಿಲ್ಲೆಯಾದ್ಯಂತ ಜಾಗೃತಿ, ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾದ ಖಾಕಿ. ಕರುನಾಡಲ್ಲಿ ಇನ್ನೂ ಮುಗಿಯದ ಮಳೆರಾಯನ ಆರ್ಭಟ, ಪಕ್ಕದ ಮಹಾರಾಷ್ಟ್ರದಲ್ಲೂ ರಾಜ್ಯಕ್ಕೆ ಸಂಕಷ್ಟ, ಇನ್ನು ಬೆಳಗಾವಿ, ರಾಯಚೂರು, ಯಾದಗಿರಿ ಸೇರಿದಂತೆ ಹಲವೆಡೆ ಜಲಾವೃತ. ಮಾದರಿಯ ಕ್ರಿಕೆಟ್ಗೆ ರಾಬಿನ್ ಉತ್ತಪ್ಪ ಗುಡ್ ಬೈ, ಭಾವುಕ ಪತ್ರದೊಂದಿಗೆ ನಿವೃತ್ತಿ ಘೋಷಿಸಿದ ಕನ್ನಡದ ಕುವರ, ಟಿ20 ವಿಶ್ವಕಪ್ ಹೀರೋ ಆಗಿ ಮಿಂಚಿದ್ದ ಕನ್ನಡಿಗ.